ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಹಳಷ್ಟು ಟೆಂಡರ್ ಕರೆದು ಬಿಟ್ಟಿದ್ರು ಹಣ ಇಲ್ಲದೆ ಬಹಳ ಟೆಂಡರ್ ಕರೆದ ಕಾರಣ ತೊಂದರೆಯಾಗಿದೆ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹತ್ವದ ಕೆಲಸ ಯಾವುದಿದೆ ಅಂತ ನೋಡಿ ಮಂಜೂರು ಮಾಡ್ತೀವಿ ಹಂತ ಹಂತವಾಗಿ ಹಣ ಮಂಜೂರು ಮಾಡ್ತಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಹಳಷ್ಟು ಟೆಂಡರ್ ಗಳನ್ನು ಕರೆದು ಬಿಟ್ಟಿದ್ರು ಹಣ ಇಲ್ಲದೆ ಬಹಳ ಟೆಂಡರ್ ಕರೆದ ಕಾರಣ ಈಗ ತೊಂದರೆ ಆಗ್ತಾ ಇದೆ ಮಹತ್ವದ ಕೆಲಸ ಯಾವುದು ಅಂತ ನಾವು ನೋಡಿ ಪರಿಶೀಲಿಸಿ ಒಂದೊಂದಾಗಿ ಹಣವನ್ನ ಮಂಜೂರು ಮಾಡ್ತೀವಿ ಹಂತ ಹಂತವಾಗಿ ಹಣವನ್ನ ಮಂಜೂರು ಮಾಡ್ತಾ ಇದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ ಬಿಜೆಪಿ ಸರ್ಕಾರ ಇದ್ದಾಗ ಬಹಳಷ್ಟು ಟೆಂಡರ್ ಗಳನ್ನು ಕರೆದು ಹಾಗೆ ಬಿಟ್ಬಿಟ್ಟಿದ್ರು ಹಣ ಕೂಡ ಮಂಜೂರಾಗಿಲ್ಲ ಸೋ ಈಗ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಸೋ ನಾವು ಯಾವುದು ಮುಖ್ಯ ಇದೆ ಮೊದಲು ಯಾವುದು ಮಹತ್ವವಾಗಿ ಪಡೆದುಕೊಳ್ಳುತ್ತೆ ಮಹತ್ವದ ಕೆಲಸ ಯಾವುದು ಅನ್ನೋದ್ರ ಕುರಿತಾಗಿ ಒಂದ್ಸಲ ಚೆಕ್ ಮಾಡಿ ಪರಿಶೀಲನೆಯನ್ನು ನಡೆಸಿ ಅದಾದ ಮೇಲೆ ಮೊದಲು ಯಾವ್ಯಾವುದಕ್ಕೆ ಹಣವನ್ನು ಮಂಜೂರು ಮಾಡಬೇಕು ಅನ್ನೋದ್ರ ಕುರಿತಾಗಿ ನೋಡಿ ಒಂದೊಂದೇ ಹಂತ ಹಂತವಾಗಿ ನಾವು ಹಣವನ್ನು ಮಂಜೂರು ಮಾಡ್ತಾ ಇದ್ದೀವಿ ಯಾವ್ಯಾವ ಟೆಂಡರ್ಗಳು ಮೊದಲು ಕೆಲಸ ಮುಗಿಸ್ಬೇಕು ಅನ್ನೋದ್ರ ಕುರಿತಾಗಿ ಪರಿಶೀಲನೆ ಕೂಡ ನಡೀತಾ ಇದೆ ಅಂತ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ವರ್ಷದಿಂದ ಕೇಂದ್ರದಲ್ಲಿ ಅವರೇ ಅಧಿಕಾರದಲ್ಲಿದ್ದಾರೆ ಅವರು ಹೇಳುವ ಪ್ರಕಾರ ಕೇಂದ್ರ ಪೇಟಿಎಂ ಸರ್ಕಾರ ಅಲ್ವಾ ಅಂತ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚುನಾವಣೆ ಬಂದಾಗ ರಾಜಕೀಯ ಆರೋಪ ಮಾಡೇ ಮಾಡ್ತಾರೆ ಕಾಂಗ್ರೆಸ್ ಇದ್ದಾಗ ನೀರಾವರಿಗಾಗಿ 50,000 ಕೋಟಿ ಖರ್ಚು ಮಾಡಿದೆ ಈ ಸಲ 60 ರಿಂದ 70,000 ಕೋಟಿ ಖರ್ಚು ಮಾಡ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ